ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೀರೀಸ್ನ ಈ ವಿಡಿಯೋದಲ್ಲಿ ವೇಗ ಮತ್ತು ರೋನ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಆಪ್ಷನ್ ಗ್ರೀಕ್ಸ್ನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಇವತ್ತು ವೇಗ ಮತ್ತು ರೋನ ಬಗ್ಗೆ ತಿಳ್ಕೊಳ್ಳೋಣ ನೀವೇನಾದರೂ ನಮ್ಮ ಚಾನಲ್ಗೆ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಆಪ್ಷನ್ ಗ್ರೀಕ್ಸಲ್ಲಿ ವೇಗ ಕೂಡ ಒಂದು ಇಂಪಾರ್ಟೆಂಟ್ ಆದ ಒಂದು ಆಪ್ಷನ್ ಗ್ರೀಕ್ಸ್ ವೇಗ ನಮಗೆ ಒಲೆಟಿಲಿಟಿಯಲ್ಲಿ ಎಷ್ಟು ಚೇಂಜ್ ಆದರೆ ಆಪ್ಷನ್ ಪ್ರೈಸಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಇದು ನಮಗೆ ತಿಳಿಸುತ್ತೆ ಸೊ ಒಂದು ಪರ್ಸೆಂಟ್ ಒಲೆಟಿಲಿಟಿಯಲ್ಲಿ ಚೇಂಜ್ ಆದರೆ ಎಷ್ಟು ಪಾಯಿಂಟ್ ಆಪ್ಷನ್ ಪ್ರೈಸಲ್ಲಿ ಮೂವ್ ಆಗುತ್ತೆ ಅನ್ನೋದು ನಮಗೆ ಈ ವೇಗ ತಿಳಿಸುತ್ತೆ ಒಲೆಟಿಲಿಟಿ ಅಂದರೆ ಏನಪ್ಪ ಅಂತೇಳಿದ್ರೆ ಯಾವುದೊಂದು ಪರ್ಟಿಕ್ಯುಲರ್ ಸ್ಟಾಕ್ ಅಥವಾ ಇಂಡೆಕ್ಸ್ ಎಷ್ಟು ಮೂಮೆಂಟನ್ನು ಕೊಡ್ಬೋದು ಇವತ್ತಿನಿಂದ ಎಷ್ಟು ಮೂಮೆಂಟನ್ನು ಇನ್ನು ಫ್ಯೂಚರ್ ಡೇಟಲ್ಲಿ ಕೊಡ್ಬೋದು ಅನ್ನೋದನ್ನು ಈ ಒಲೆಟಿಲಿಟಿ ನಮಗೆ ತಿಳಿಸುತ್ತೆ ಒಲೆಟಿಲಿಟಿ ಹೈ ಇತ್ತು ಅಂತ ಹೇಳಿದ್ರೆ ಫ್ಯೂಚರ್ ಡೇಟಲ್ಲಿ ಆ ಸ್ಟಾಕ್ ಅಥವಾ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಏನಿದೆ ಇದು ಹೆಚ್ಚು ಒಲೆಟೈಲ್ ಆಗಿದೆ ಅಥವಾ ಫ್ಲಕ್ಚುಯೇಷನ್ ಅದರಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ ತುಂಬ ಜಾಸ್ತಿ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ರೀತಿ ಒಲೆಟಿಲಿಟಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದರ ಪ್ರೈಸ್ ಫ್ಲಕ್ಚುಯೇಷನ್ ಕಡಿಮೆ ಇರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೋದು ಇಲ್ಲಿ ಒಲೆಟಿಲಿಟಿಯಲ್ಲಿ ನಮಗೆ ಎರಡು ರೀತಿ ಒಲೆಟಿಲಿಟಿಯನ್ನು ನಾವು ನೋಡ್ಬೋದು ಒಂದು ಹಿಸ್ಟೋರಿಕ್ ಒಲೆಟಿಲಿಟಿ ಮತ್ತೊಂದು ಇಂಪ್ಲೈಡ್ ವಲೆಟಿಲಿಟಿ ಅಂತ ಹಿಸ್ಟೋರಿಕ್ ಒಲೆಟಿಲಿಟಿ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಸ್ಟಾಕ್ನ ಹಿಸ್ಟ್ರಿ ಅಂದರೆ ಪ್ರೀವಿಯಸ್ ಆ ಸ್ಟಾಕ್ ಯಾವ ರೀತಿ ವಾಲೆಟಿಲಿಟಿಯನ್ನು ಹೊಂದಿತ್ತು ಅನ್ನೋದನ್ನು ತಿಳಿಸತ್ತೆ ಆಲ್ರೆಡಿ ಆ ಸ್ಟಾಕ್ ಯಾವ ರೀತಿ ಮೂಮೆಂಟನ್ನು ಕೊಟ್ಟಿತ್ತು ಅನ್ನೋದು ಹಿಸ್ಟೋರಿಕ್ ವಾಲೆಟಿಲಿಟಿ ನಮಗೆ ತಿಳಿಸುತ್ತೆ ಹಿಸ್ಟೋರಿಕ್ ವಾಲೆಟಿಲಿಟಿ ನಮಗೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ತಿಳಿಸಲ್ಲ ಹಿಂದೆ ಆ ಸ್ಟಾಕಿನ ಬಿಹೇವಿಯರ್ ಈ ಹಿಂದೆ ಹೇಗಿತ್ತು ಅನ್ನೋದು ಹಿಸ್ಟೋರಿಕ್ ವಾಲೆಟಿಲಿಟಿ ತಿಳಿಸುತ್ತೆ ಇಂಪ್ಲೈಡ್ ವಾಲೆಟಿಲಿಟಿ ನಮಗೆ ಫ್ಯೂಚರ್ ಪ್ರೈಸ್ ಫ್ಲಕ್ಚುಯೇಷನ್ ಅನ್ನು ತಿಳಿಸುತ್ತೆ ಇಂಪ್ಲೈಡ್ ಒಲೆಟಿಲಿಟಿ ಅಂತ ಹೇಳಿದ್ರೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಫ್ಯೂಚರ್ ಡೇಟಲ್ಲಿ ಆ ಸ್ಕ್ರಿಪ್ಟ್ ಅಥವಾ ಸ್ಟಾಕಲ್ಲಿ ಯಾವ ರೀತಿ ಒಲೆಟಿಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಇಂಪ್ಲೈಡ್ ಒಲಟಿಲಿಟಿ ನಮಗೆ ತಿಳಿಸುತ್ತೆ ಒಲೆಟಿಲಿಟಿ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಮೂಮೆಂಟನ್ನು ತಿಳಿಸುತ್ತೆ ಹೊರತು ಯಾವ ಡೈರೆಕ್ಷನಲ್ಲಿ ಪ್ರೈಸ್ ಮೂಮೆಂಟ್ ಆಗುತ್ತೆ ಅನ್ನೋದು ತಿಳಿಸೋದಿಲ್ಲ ಅದು ಮೇ ಬಿ ಅಪ್ ಆಗಿರ್ಬೋದು ಡೌನ್ ಆಗಿರ್ಬೋದು ಇದು ನಮಗೆ ಒಂದಿಷ್ಟು ಪರ್ಸೆಂಟೇಜ್ ಇಷ್ಟು ಪರ್ಸೆಂಟೇಜ್ ಮೂವ್ ಆಗಬಹುದು ಅನ್ನೋದನ್ನು ಇದು ನಮಗೆ ತಿಳಿಸುತ್ತೆ ಇದೊಂದು ಪ್ರೊಬ್ಯಾಬಿಲಿಟಿ ಆಫ್ ಚೇಂಜ್ ಅಷ್ಟೇ ಇಷ್ಟೇ ಚೇಂಜ್ ಆಗಬೇಕು ಅಂತ ಏನು ರೂಲ್ಸ್ ಏನೂ ಇಲ್ಲ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇದು ನಮಗೆ ತಿಳಿಸುತ್ತೆ ಇದನ್ನ ಆಪ್ಷನ್ನ ಡಾಟಾದ ಮೂಲಕ ಈ ವಾಲಿಟಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಇಂಪ್ಲೈಡ್ ವಾಲಿಟಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಇದನ್ನ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಹಾಗೆ ಅನುಲೈಸ್ಡ್ ಬೇಸ್ ಆಗಿ ಇದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕರೆಂಟಿಂದ ಇನ್ನು ಒಂದು ವರ್ಷದೊಳಗೆ ಇಷ್ಟು ಎಕ್ಸ್ಪೆಕ್ಟೆಡ್ ಮೂವ್ಮೆಂಟನ್ನು ಕೊಡ್ಬೋದು ಅನ್ನೋದನ್ನು ನಮಗೆ ಇದು ತಿಳಿಸುತ್ತೆ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಂಪ್ಲೈಡ್ ವಾಲೆಟಿಲಿಟಿ ಇದ್ದರೆ ಕರೆಂಟ್ ಪ್ರೈಸ್ಗಿಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಮೂವ್ಮೆಂಟನ್ನು ಕರೆಂಟ್ಲಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಆ ಸ್ಕ್ರಿಪ್ಟಲ್ಲಿ ಎಕ್ಸ್ಪೆಕ್ಟೆಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇದು ನಮಗೆ ತಿಳಿಸುತ್ತೆ ಈ ಇಂಪ್ಲೈಡ್ ವಾಲೆಟಿಲಿಟಿ ರೀತಿ ನಾವು ಇನ್ನೊಂದು ವಾಲೆಟಿಲಿಟಿ ಇಂಡೆಕ್ಸ್ ಅನ್ನು ನೋಡ್ಬೋದು ಅದೇನಂತ ಹೇಳಿದರೆ ವಿಕ್ಸ್ ಇಂಡಿಯಾ ವೀಕ್ಸ್ ಅಂತ ಕರಿತೀವಿ ಇದು ಓವರ್ ಆಲ್ ಮಾರ್ಕೆಟ್ನ ಒಲೆಟಿಲಿಟಿಯನ್ನು ನಮಗೆ ತಿಳಿಸುತ್ತೆ ಇದನ್ನು ನಿಮ್ಮ ನಿಫ್ಟಿಯ ಆಪ್ಷನ್ ಡಾಟಾದ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಇಂಪ್ಲೈಡ್ ವಾಲೆಟಿಲಿಟಿ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿರುವ ಸ್ಟಾಕ್ಗಳಿಗೆ ಇರುತ್ತೆ ಇಂಡಿಯಾ ವಿಕ್ಸ್ ಏನಿದೆ ಇದು ಓವರ್ ಆಲ್ ಮಾರ್ಕೆಟ್ನ ವಾಲೆಟಿಲಿಟಿಯನ್ನು ತಿಳಿಸುತ್ತೆ ಮೇಯ್ನ್ ಆಗಿ ಇದು ನಿಫ್ಟಿಯ ಆಪ್ಷನ್ ಡಾಟಾದ ಮೂಲಕ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ವಿಕ್ಸ್ ಅಲ್ಲಿ ಮೂಮೆಂಟ್ ಆದಾಗ ನಾವು ಐ ಸಹ ವಿಜಸ್ ಇಂಪ್ಲೈಡ್ ವಾಲಿಟಿಲಿಟಿಲಿ ಸಹ ಚೇಂಜಸ್ ಅನ್ನ ನೋಡ್ಬೋದು ಅದೇ ರೀತಿ ಯಾವುದೊಂದು ಪರ್ಟಿಕ್ಯುಲರ್ ಸ್ಟಾಕ್ನ ಐ ವಿ ಅಲ್ಲಿ ಚೇಂಜಸ್ ಆಯಿತು ಅಂತ ಹೇಳಿದ್ರೆ ವಿಕ್ಸ್ ಅಲ್ಲಿ ಚೇಂಜಸ್ ಆಗಬೇಕು ಅಂತಿಲ್ಲ ಸೊ ವಿಕ್ಸ್ ಅಂತ ಹೇಳಿದ್ರೆ ಓವರ್ ಆಲ್ ಮಾರ್ಕೆಟ್ನ ಫ್ಲಕ್ಚುಯೇಷನ್ ಯಾವ ರೀತಿ ಇರ್ಬೋದು ಅನ್ನೋದನ್ನು ತಿಳಿಸುವಂಥದ್ದು ಇಂಡಿಯಾ ವಿಕ್ಸ್ ಅದೇ ರೀತಿ ಐ ವಿ ಇಂಪ್ಲಾಯ್ಡ್ ಏನಿದೆ ಇದು ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಅಥವಾ ಪರ್ಟಿಕ್ಯುಲರ್ ಸ್ಟಾಕ್ನ ಒಟಿಲಿಟಿ ಅಥವಾ ಆಪ್ಷನ್ ಸ್ಟ್ರೈಕ್ನ ಒಲೆಟಿಲಿಟಿ ಯಾವ ರೀತಿ ಇದೆ ಅನ್ನೋದನ್ನು ಇದು ತಿಳಿಸುತ್ತೆ ಸೊ ಯಾವಾಗ ಒಲೆಟಿಲಿಟಿ ರೈಸ್ ಆಗುತ್ತೆ ಅದು ಆಪ್ಷನ್ ಬೈಯರ್ಗೆ ಹೆಲ್ಪ್ ಆಗುತ್ತೆ ಒಲೆಟಿಲಿಟಿ ರೈಸ್ ಆದಾಗ ಆಪ್ಷನ್ನ ಪ್ರೀಮಿಯಮ್ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ವೊಲೆಟಿಲಿಟಿ ಡಿಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಆಪ್ಷನ್ನ ಪ್ರೀಮಿಯಮಲ್ಲಿ ಡಿಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ವಾಲೆಟಿಲಿಟಿ ತುಂಬ ಹೈಯಲ್ಲಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಆಪ್ಷನ್ ತುಂಬ ಆಗಿದೆ ಅಂತ ಕರಿಬೋದು ಅದೇ ರೀತಿ ವೊಲೆಟಿಲಿಟಿ ತುಂಬ ಲೋ ಲೆವೆಲಲ್ಲಿ ಇತ್ತು ಅಂತ ಹೇಳಿದರೆ ಆಪ್ಷನಲ್ಲಿ ಚೀಪ್ ಆಗಿರುತ್ತೆ ಆಪ್ಷನ್ ಅಲ್ಲಿ ಕಡಿಮೆ ಇರುತ್ತೆ ವಾಲೆಟಿಲಿಟಿ ರೈಸ್ ಆದಾಗ ಆಪ್ಷನ್ ಪ್ರೀಮಿಯಂ ಜಾಸ್ತಿ ಇರುತ್ತೆ ಸೊ ನೀವು ಆಪ್ಷನನ್ನು ಬೈ ಮಾಡಿದ ನಂತರ ವೊಲೆಟಿಲಿಟಿ ರೈಸ್ ಆಗಲಿ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ ಇನ್ ಕೇಸ್ ನೀವು ಆಪ್ಷನನ್ನು ಶಾರ್ಟ್ ಸೆಲ್ ಮಾಡಿದ್ರಿ ಅಲ್ಲಿ ಒಲೆಟಿಲಿಟಿ ರೈಸ್ ಆಗಲಿ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಅದು ನಿಮಗೆ ನೆಗೆಟಿವ್ ಆಗುತ್ತೆ ಪ್ರೀಮಿಯಮ್ ಇನ್ಕ್ರೀಸ್ ಆಗುತ್ತೆ ವೊಲೆಟಿಲಿಟಿ ರೈಸ್ ಆಗೋದ್ರಿಂದ ಹಾಗೆ ವೇಗ ನಮಗೆ ವಾಲಟಿಲಿಟಿ ಎಷ್ಟು ಚೇಂಜ್ ಆದರೆ ಆಪ್ಷನ್ ಪ್ರೀಮಿಯಂ ಎಷ್ಟು ಮೂವ್ ಆಗುತ್ತೆ ಅನ್ನೋದು ನಮಗೆ ಈ ವೇಗ ತಿಳಿಸುತ್ತೆ ಫಾರ್ ಎಕ್ಸಾಂಪಲ್ ವೇಗ ಟೆನ್ ಇತ್ತು ಅಂತ ಹೇಳಿದ್ರೆ ಸೊ ಒನ್ ಪರ್ಸೆಂಟ್ ಇಂಪ್ಲಾಯ್ಡ್ ವಾಲಟಿಲಿಟಿ ಅಥವಾ ಐ ವಿ ಅಲ್ಲಿ ಒನ್ ಪರ್ಸೆಂಟ್ ಮೂವ್ಮೆಂಟ್ ಆದರೆ ಟೆನ್ ಪಾಯಿಂಟ್ ಆಪ್ಷನ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ನಮಗೆ ಈ ವೇಗ ತಿಳಿಸುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಆಪ್ಷನ್ ಗ್ರೀಕ್ಸ್ ಅಲ್ಲಿ ಇಲ್ಲಿ ವೇಗ ಎಟ್ ದ ಮನಿ ಆಪ್ಷನ್ ಅಲ್ಲಿ ವೇಗ ನೋಡಬಹುದು ಸೊ ಈ ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ವೇಗ ಅಂತ ತಿಳಿಸುತ್ತೆ ಸೊ ಒನ್ ಪರ್ಸೆಂಟ್ ಐ ವಿ ಅಲ್ಲಿ ಮೂವ್ಮೆಂಟ್ ಆದರೆ ಈ ಆಪ್ಷನ್ ಪ್ರೀಮಿಯಮ್ ಏನಿದೆ ಫೋರ್ಟೀನ್ ತೌಸಂಡ್ ನೈನ್ ಫಿಫ್ಟಿ ಆಪ್ಷನ್ನ ಪ್ರೀಮಿಯಂ ಏನಿದೆ ಇದು ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ಮೂಮೆಂಟನ್ನು ಕೊಡುತ್ತೆ ಅನ್ನೋದನ್ನು ಇದು ನಮಗೆ ತಿಳಿಸುತ್ತೆ ಇಷ್ಟೇ ಮೂಮೆಂಟ್ ಯಾವಾಗ ಕೊಡುತ್ತೆ ಅಂತ ಹೇಳಿದ್ರೆ ಬೇರೆ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಏನೂ ಚೇಂಜಸ್ ಆಗದಿದ್ರೆ ಅಂತ ಹೇಳಿದ್ರೆ ಡೆಲ್ಟಾ ಗಾಮ ತೀಟ್ರದಲ್ಲಿ ಏನೂ ಚೇಂಜಸ್ ಆಗದಿದ್ದರೆ ಒನ್ ಪರ್ಸೆಂಟ್ ವಾಲಟಿಲಿಟಿಯಲ್ಲಿ ಮೂಮೆಂಟ್ ಆದಾಗ ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ಮೂಮೆಂಟ್ ನಮ್ಮ ಆಪ್ಷನ್ ಅಲ್ಲಿ ಆಗುತ್ತೆ ಅನ್ನೋದನ್ನು ಈ ವೇಗ ನಮಗೆ ತಿಳಿಸುತ್ತೆ ಅದೇ ರೀತಿ ನೀವು ಇಲ್ಲಿ ಆಪ್ಷನ್ ಚೈನಲ್ಲಿ ನೋಡ್ಬೋದು ಸೊ ನೀವು ಎನ್ ಎಸ್ ಸಿ ವೆಬ್ಸೈಟಲ್ಲಿ ಯಾವುದೊಂದು ಆಪ್ಷನ್ನ ಚೈನನ್ನು ನೋಡಿದಾಗ ಅಲ್ಲಿ ಪ್ರತಿಯೊಂದು ಸ್ಟ್ರೈಕ್ ಪ್ರೈಸ್ನ ಐ ವಿ ಎಷ್ಟಿರುತ್ತೆ ಅಂತ ನಿಮ್ಗೆ ಇಲ್ಲಿ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಐ ವಿ ಎಷ್ಟಿದೆ ಅಂತ ಕಾಲ್ ಆಪ್ಷನ್ ಐ ವಿ ಅದೇ ರೀತಿ ಪುಟ್ ಆಪ್ಷನ್ ಐ ವಿಗಳನ್ನ ನೀವು ಇಲ್ಲಿ ನೋಡಬಹುದು ಸೊ ಈ ಐ ವಿ ಅಲ್ಲಿ ಒನ್ ಪರ್ಸೆಂಟ್ ಚೇಂಜ್ ಆದ್ರೆ ಆಪ್ಷನ್ ಪ್ರೈಸ್ ಅಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದನ್ನ ಈ ವೇಗ ನಮಗೆ ತಿಳಿಸುತ್ತೆ ಸೊ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ ನಾವು ಫೋರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ನ ಕಾಲ್ ಆಪ್ಷನ್ ನ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ ನೀವು ನೋಡಬಹುದು ಫೋರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ನ ಕಾಲ್ ಆಪ್ಷನ್ ಅನ್ನ ತಗೊಂಡಿದ್ದೀನಿ ನಾನು ಸೊ ಇದರ ಪ್ರೈಸ್ ಟೂ ಜೀರೋ ಒನ್ ಪಾಯಿಂಟ್ ನೈನ್ ಫೈವ್ ಇದೆ ಐ ವಿ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಜೀರೋ ಇದೆ ಸೊ ನೀವು ಇಲ್ಲಿ ವೇಗ ನೋಡ್ಬೋದು ಫೋರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ನ ವೇಗ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಕಾಲ್ ಆಪ್ಷನ್ ಪ್ರೈಸ್ ಟೂ ಜೀರೋ ಟೂ ಇದೆ ಅದೇ ರೀತಿ ಐ ವಿ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಇದೆ ವೇಗ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ಸೊ ಈಗ ಐ ವಿ ಏನಾಗುತ್ತೆ ನೈನ್ಟೀನ್ ಪಾಯಿಂಟ್ ಸಿಕ್ಸಿಂದ ಟ್ವೆಂಟಿ ಒನ್ಗೆ ಮೂವ್ ಆಗುತ್ತೆ ಸೊ ಎಷ್ಟು ಜಂಪ್ ಆಯಿತು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಯಿತು ಸೊ ಹಾಗಾದರೆ ಆಪ್ಷನ್ನ ಪ್ರೀಮಿಯಂ ಏನಾಗುತ್ತೆ ಈ ಟೂ ಜೀರೋ ಟು ಇದ್ದ ಆಪ್ಷನ್ ಪ್ರೀಮಿಯಮ್ ಏನಾಗುತ್ತೆ ಅನ್ನೋದನ್ನು ನೋಡೋದಾದರೆ ಒನ್ ಪಾಯಿಂಟ್ ಫೋರ್ ಇಂಟು ಸೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಏನಪ್ಪ ಈ ಒನ್ ಪಾಯಿಂಟ್ ಫೋರ್ ಅಂತ ಹೇಳಿದ್ರೆ ಐ ವಿ ಅಲ್ಲಾದ ಇನ್ಕ್ರೀಸ್ ಯಾವ್ದು ಈ ಸೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಅಂತ ಹೇಳಿದ್ರೆ ವೇಗ ಸೊ ಟೋಟಲಿ ಟೆನ್ ಪಾಯಿಂಟ್ ಸೆವೆನ್ ಮೂಮೆಂಟ್ ಆಗಬೇಕು ಸೊ ಟೆನ್ ಪಾಯಿಂಟ್ ಸೆವೆನ್ ಪ್ಲಸ್ ಟೂ ಝೀರೋ ಟೂ ಸೊ ಈ ಟೂ ಜೀರೋ ಟೂ ಇದ್ದ ಆಪ್ಷನ್ ಪ್ರೈಸ್ ಏನಾಗುತ್ತೆ ಟು ಟ್ವೆಲ್ವ್ಗೆ ಹೋಗುತ್ತೆ ಬೇರೆ ಅಲ್ಲಿ ಏನು ಚೇಂಜಸ್ ಆಗದಿದ್ದಾಗ ಸೊ ಕೇವಲ ಐ ವಿ ಕಾರಣದಿಂದ ಈ ಆಪ್ಷನ್ ಪ್ರೈಸಲ್ಲಿ ಇಷ್ಟು ಮೂಮೆಂಟ್ ಆಗುತ್ತೆ ಅನ್ನೋದನ್ನು ನಮಗೆ ಈ ಐ ವಿ ತಿಳಿಸುತ್ತೆ ಅದೇ ರೀತಿ ನೀವು ಇಂಡೆಕ್ಸನ್ನು ಟ್ರೇಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಎಕ್ಸಾಕ್ಟ್ಲಿ ಆ ಪ್ರತಿಯೊಂದು ಸ್ಟ್ರೈಕ್ ಪ್ರೈಸ್ನ ಐವಿಯನ್ನು ಪ್ರತಿ ಸಲ ನೋಡಬೇಕು ಅಂತಿಲ್ಲ ನೀವು ಇಂಡಿಯಾ ವೀಕ್ಸ್ ಏನಿದೆ ಅದನ್ನು ಗಮನದಲ್ಲಿಟ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಟ್ರ್ಯಾಕ್ ಮಾಡಿದರೆ ಸಾಕಾಗುತ್ತೆ ಸೊ ಇದು ಈ ಇಂಡಿಯಾ ವೀಕ್ಸ್ ಏನಿದೆ ಇದು ಓವರ್ ಆಲ್ ಮಾರ್ಕೆಟ್ನ ಮೂಮೆಂಟನ್ನು ತಿಳಿಸೋದ್ರಿಂದ ಸೊ ಅದನ್ನು ಟ್ರ್ಯಾಕ್ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡಿಕೊಂಡು ನಿಮ್ಮ ಪೊಸಿಷನನ್ನು ಮ್ಯಾನೇಜ್ ಮಾಡ್ಬೋದು ಐ ವಿ ಇನ್ಕ್ರಿ ವೀಕ್ಸ್ ಇನ್ಕ್ರೀಸ್ ಆಗ್ತಾ ಇದೆಯಾ ಡಿಕ್ರೀಸ್ ಆಗ್ತಾ ಇದೆಯಾ ನೋಡಿಕೊಂಡು ನಿಮ್ಮ ಪೊಸಿಷನನ್ನು ಮ್ಯಾನೇಜ್ ಮಾಡ್ಬೋದು ಸೊ ನೀವು ಇಲ್ಲಿ ಇಂಡಿಯಾ ವೀಕ್ಸ್ನ ಚಾರ್ಟನ್ನು ನೋಡ್ಬೋದು ಲೋವೆಸ್ಟ್ ಪಾಯಿಂಟ್ ನೀವು ನೋಡಿದರೆ ಅರೌಂಡ್ ಟ್ವೆಲ್ವ್ ಲೆವೆಲಲ್ಲಿದೆ ಸೊ ಆ ಪಾಯಿಂಟ್ಗೆ ಬಂದಾಗ ಒಂದಿಷ್ಟು ರೈಸನ್ನು ನಾವು ಪ್ರತಿಸಲ ವಿಕ್ಸಲ್ಲಿ ನೋಡ್ತಾ ಇದ್ದೀವಿ ಹಾಗೆ ಈಗ ಒಂದಿಷ್ಟು ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ ಟ್ವೆಂಟಿ ಫೈವ್ ರೇಂಜ್ ಹತ್ರ ಹೋದಾಗ ಸ್ವಲ್ಪ ಡಿಕ್ರೀಸ್ ಆಗುತ್ತೆ ಅದೇ ರೀತಿ ಏಯ್ಟೀನ್ಗೆ ಬಂದಾಗ ಅಲ್ಲಿಂದ ಒಂದಿಷ್ಟು ಇನ್ಕ್ರೀಸನ್ನು ನಾವೀಗ ನೋಡ್ತಾ ಇದ್ದೀವಿ ಸೊ ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ ಮಾರ್ಕೆಟಲ್ಲಿ ಏನಾದರೂ ಹ್ಯೂಜ್ ಫಾಲ್ ಅಥವಾ ಫಿಯರ್ ಇದ್ದಾಗ ಐ ವಿ ಇನ್ಕ್ರೀಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ ಬೀಳುವಾಗ ಐ ವಿ ಇನ್ಕ್ರೀಸ್ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೈಮ್ ಮಾರ್ಕೆಟ್ ಬಿದ್ದಾಗ ಐ ವಿ ಇನ್ಕ್ರೀಸ್ ಆಗಲೇಬೇಕು ಅಂತಿಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟಲ್ಲಿ ಯಾವಾಗ ಶಾರ್ಪ್ ಫಾಲ್ ಫಾಲ್ ಆಗುತ್ತೆ ಆಗ ಐ ವಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಅಥವಾ ವೀಕ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಅದು ಫಿಯರನ್ನು ತಿಳಿಸುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಇನ್ ಮಾರ್ಚಲ್ಲಿ ಮಾರ್ಕೆಟ್ ಕೋವಿಡ್ ರೀಸನ್ನಿಂದ ಕ್ರ್ಯಾಶ್ ಆದಾಗ ಏಯ್ಟೀನ್ ಪರ್ಸೆಂಟಲ್ಲಿದ್ದ ಐ ವಿ ನೀವು ಇಲ್ಲಿ ನೋಡ್ಬೋದು ಏಯ್ಟಿ ಫೈವ್ವರೆಗೂ ಟಚ್ ಆಗುತ್ತೆ ಸೊ ಇದು ಫಿಯರಿಂದ ರೈಸ್ ಆದಂಥ ಐ ವಿ ಸೊ ಈ ರೀತಿ ಐ ವಿ ಶಾರ್ಪಲ್ಲಿ ಅಲ್ಲಿ ಮೂಮೆಂಟ್ ಕೊಡ್ತಾ ಇರುವಾಗ ಆಪ್ಷನ್ ಪ್ರೀಮಿಯಮ್ ಪ್ರೀಮಿಯಂ ಹ್ಯೂಜ್ ಆಗಿ ರೈಸ್ ಆಗ್ತಾ ಇರುತ್ತೆ ಅಲ್ಲಿ ಆಪ್ಷನ್ ಸೆಲ್ಲರ್ಗಳು ಲಾಸನ್ನು ಅನ್ನು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಒಂದು ಅವರು ರೈಟ್ ಡೈರೆಕ್ಷನಲ್ಲಿ ಅಲ್ಲಿ ಸಹ ಆಪ್ಷನ್ ಪ್ರೀಮಿಯಂ ತುಂಬ ಹೈ ಐ ವಿ ರೀಸನ್ ಇಂದ ಆಪ್ಷನ್ ಅಲ್ ಪ್ರೀಮಿಯಮಲ್ಲಿ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಅಲ್ಲಿ ಲಾಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಈ ರೀತಿ ಹ್ಯೂಜ್ ಐ ಅಲ್ಲಿ ರೈಸ್ ಆದಾಗ ಅಲ್ಲಿ ಆಪ್ಷನ್ ಬೈಯರ್ ಹೆಚ್ಚು ಹಣವನ್ನು ಮಾಡ್ತಾರೆ ಅದೇ ರೀತಿ ಈ ರೀತಿ ಐ ವಿ ಕ್ರ್ಯಾಶ್ ಆಗ್ತಾ ಬಂದಾಗ ಅಲ್ಲಿ ಆಪ್ಷನ್ ಬೈಯರ್ಗಳು ಕಳ್ಕೊಳ್ತಾರೆ ಜಾಸ್ತಿ ಅಮೌಂಟ್ ಅನ್ನು ಅದೇ ರೀತಿ ಆಪ್ಷನ್ ಸೆಲ್ಲರ್ ಜಾಸ್ತಿ ಹಣವನ್ನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಈ ಪಾಯಿಂಟ್ ಅಲ್ಲಿ ಐ ಇದ್ದಾಗ ಆಪ್ಷನ್ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಆಪ್ಷನ್ ಪ್ರೀಮಿಯಂ ತುಂಬಾ ಹೈ ಇರುತ್ತೆ ಸೊ ಯಾವಾಗ ವಿಕ್ಸ್ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ಲಿ ಆಪ್ಷನ್ ಪ್ರೀಮಿಯಂ ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಸೆಲ್ಲರ್ ಅಲ್ಲಿ ಹಣವನ್ನ ಮಾಡ್ತಾರೆ ಸೊ ವಿಕ್ಸ್ ರೈಸ್ ಆಗೋದ್ರಿಂದ ಆಪ್ಷನ್ ಬೈಯರ್ ಹೆಲ್ಪ್ ಆಗುತ್ತೆ ವಿಕ್ಸ್ ಡೌನ್ ಬರ್ತಾ ಇದ್ರೆ ಅದು ಆಪ್ಷನ್ ಸೆಲ್ಲರ್ಗೆ ಹೆಲ್ಪ್ ಆಗುತ್ತೆ ಸೊ ವಿಕ್ಸ್ ಒಂದಿಷ್ಟು ರೈಸ್ ಆಗುತ್ತೆ ಅಲ್ಲಿಂದ ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಆಪ್ಷನ್ ಆಪ್ಷನನ್ನು ಸೆಲ್ ಮಾಡಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೂ ಫಾಲ್ ಆದಾಗ ಆಪ್ಷನ್ ಸೆಲ್ಲರ್ಗೆ ಅದು ಬೆನಿಫಿಟ್ ಆಗುತ್ತೆ ಅದೇ ರೀತಿ ಐ ವಿ ತುಂಬ ಲೋ ಇತ್ತು ಅದು ರೈಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಆಗ ಅವನು ಆಪ್ಷನನ್ನು ಬೈ ಮಾಡ್ದ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದಿಷ್ಟು ರೈಸಲ್ಲಿ ವಿಕ್ಸಲ್ಲಿ ರೈಸ್ ಆದಾಗ ಆಪ್ಷನ್ ಅದು ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ವೇಗದ ಬಗ್ಗೆ ಅದೇ ರೀತಿ ಇನ್ನೊಂದು ಗ್ರೀಕ್ಸ್ ಕೂಡ ಇದೆ ಇದು ಲೀಸ್ಟ್ ಇಂಪಾರ್ಟೆಂಟ್ ಆದ ಒಂದು ಗ್ರೀಕ್ಸ್ ಅಂತ ಹೇಳ್ಬೋದು ಇದನ್ನು ಹೆಚ್ಚು ಟ್ರ್ಯಾಕ್ ಮಾಡಲ್ಲ ಕನ್ಸಿಡರ್ ಕೂಡ ಮಾಡಲ್ಲ ಇದು ಶಾರ್ಟ್ ಟರ್ಮ್ ಆಪ್ಷನ್ಗಳಿಗೆ ಹೆಚ್ಚು ಬೇಕಾಗದೇ ಇರುವಂಥ ಒಂದು ಗ್ರೀಕ್ಸ್ ಅಂತ ಹೇಳ್ಬೋದು ಸೊ ಇದನ್ನು ನಾವು ರೋ ಅಂತ ಕರಿತೀವಿ ಇದು ಇಂಟ್ರೆಸ್ಟ್ ರೇಟಲ್ಲಿ ಏನಾದರೂ ಚೇಂಜಸ್ ಆದರೆ ನಮ್ಮ ಆಪ್ಷನ್ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಇದು ತಿಳಿಸುತ್ತೆ ಸೊ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟಲ್ಲಿ ಏನಾದರೂ ಚೇಂಜಸ್ ಆದರೆ ನಮ್ಮ ಆಪ್ಷನ್ ಪ್ರೈಸಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅನ್ನೋದು ಈ ರೋ ನಮಗೆ ತಿಳಿಸತ್ತೆ ಸೊ ನಾರ್ಮಲಿ ಇಂಟ್ರೆಸ್ಟ್ ರೇಟ್ ಡೇ ಟು ಡೇ ಬೇಸಿಸಲ್ಲಿ ಚೇಂಜ್ ಆಗದೇ ಇರೋದ್ರಿಂದ ಶಾರ್ಟ್ ಟರ್ಮ್ ಆಪ್ಷನ್ಗಳಿಗೆ ಫಾರ್ ಎಕ್ಸಾಂಪಲ್ ಮಂತ್ಲಿ ಆಪ್ಷನ್ಗಳಲ್ಲಿ ಅಲ್ಲೇನು ತುಂಬ ಹೆಚ್ಚೇನು ಎಫೆಕ್ಟ್ ಆಗಲ್ಲ ಈ ರೋನ ಕಾರಣದಿಂದ ಹಾಗಾಗಿ ಇದನ್ನ ನಾರ್ಮಲಿ ಹೆಚ್ಚು ಟ್ರ್ಯಾಕ್ ಮಾಡಲ್ಲ ಸೊ ಹಾಗಾಗಿ ನೀವು ಇಲ್ಲಿ ಆಪ್ಷನ್ ಗ್ರೀಕ್ಸ್ ಅಲ್ಲಿ ನೋಡಿದರೆ ನಿಮಗೆ ರೋನ ಕಾಲಮ್ ಸಿಗ್ ಸಿಗೋದಿಲ್ಲ ಸೊ ಇದು ಲೀಸ್ಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದರ ಬಗ್ಗೆ ಹೆಚ್ಚೇನು ಗಮನ ಕೊಡಬೇಕು ಅಂತಿಲ್ಲ ಸೊ ಯಾವಾಗ ಇಂಟ್ರೆಸ್ಟ್ ರೇಟ್ ಅಲ್ಲಿ ರೈಸ್ ಆಗುತ್ತೆ ಅದು ಕಾಲ್ ಆಪ್ಷನ್ಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ಇಂಟ್ರೆಸ್ಟ್ ರೇಟ್ ಫಾಲ್ ಆದಾಗ ಅಲ್ಲಿ ಕಾಲ್ ಆಪ್ಷನ್ಗೆ ನೆಗೆಟಿವ್ ಆಗುತ್ತೆ ಅದೇ ರೀತಿ ಇಂಟ್ರೆಸ್ಟ್ ರೇಟ್ ಫಾಲ್ ಆದಾಗ ಪುಟ್ ಆಪ್ಷನ್ಗೆ ಅದು ಹೆಲ್ಪ್ ಆಗುತ್ತೆ ರೈಸ್ ಆಗದ ರೈಸ್ ಆದಾಗ ಪುಟ್ ಆಪ್ಷನ್ಗೆ ಅದು ಅಲ್ಲಿ ನೆಗೆಟಿವ್ ಆಗುತ್ತೆ ಸೊ ಇದಿಷ್ಟು ಇಂಪಾರ್ಟೆಂಟ್ ಆಪ್ಷನ್ ಗ್ರೀಕ್ಸ್ ಇಲ್ಲಿ ಮೇನ್ ಆಗಿರುವಂಥದ್ದು ಡೆಲ್ಟಾ ಗಾಮಾ ತೀಟಾ ಮತ್ತು ವೇಗ ಸೊ ಈ ಮೂರನ್ನ ನಾವು ಅಟ್ಲೀಸ್ಟ್ ಈ ಮೂರರ ಬೇಸಿಕ್ಸ್ ನಾಲೆಜ್ ಇರಬೇಕಾಗತ್ತೆ ನಾವು ಆಪ್ಷನ್ ಟ್ರೇಡ್ ಮಾಡುವಾಗ ಸೊ ಡೆಲ್ಟಾದಿಂದ ಯಾವ ಎಫೆಕ್ಟ್ ಆಗುತ್ತೆ ಅದೇ ರೀತಿ ಗಾಮಾದಿಂದ ಯಾವ ಎಫೆಕ್ಟ್ ಆಗುತ್ತೆ ತೀಟ ಮತ್ತೆ ವೇಗದಿಂದ ಯಾವ ಯಾವ ರೀತಿಯ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಇರಬೇಕಾಗತ್ತೆ ನಾವು ಆಪ್ಷನ್ ಅನ್ನು ಟ್ರೇಡ್ ಮಾಡುವಾಗ ಪ್ರತಿಯೊಂದನ್ನು ಪಿನ್ ಟು ಪಿನ್ ಟ್ರ್ಯಾಕ್ ಮಾಡಬೇಕು ಅಂತಲ್ಲ ಸೊ ಈ ಬೇಸಿಕ್ ನಾಲೆಜ್ ಇರೋದ್ರಿಂದ ಪ್ರೈಸ್ ಅಲ್ಲಿ ಯಾವ ರೀತಿ ಮೂಮೆಂಟ್ ಆದಾಗ ಅಥವಾ ಈ ಒಟಿಲಿಟಿಲಿ ಯಾವ ರೀತಿ ಮೂಮೆಂಟ್ ಆದಾಗ ನಮ್ಮ ಆಪ್ಷನ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋ ಒಂದು ಬೇಸಿಕ್ ಐಡಿಯಾ ಇರೋದ್ರಿಂದ ಅಲ್ಲಿ ಆಪ್ಷನ್ ಪೊಸಿಷನ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ಆಪ್ಷನ್ ಗ್ರೀಕ್ಸ್ ನ ಬಗ್ಗೆ ಇನ್ನು ಮುಂದೆ ಮುಂದಿನ ವೀಡಿಯೋಗಳಲ್ಲಿ ನಮ್ಮ ಬೇರೆ ಬೇರೆ ರೀತಿಯ ಆಪ್ಷನ್ಸ್ ಸ್ಟ್ರಾಟಜಿಸ್ಗಳನ್ನು ಡಿಸ್ಕಸ್ ಮಾಡೋಣ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು